ಮತ್ತೊಮ್ಮೆ ದಳ ಕಮಲ ಒಂದಾಗಿದ್ದ ಹೇಗೆ? ಆಫ್ಟರ್ ಆಲ್ ಉಪಸಭಾಪತಿ ಸ್ಥಾನಕ್ಕಾಗಿ ಬಿಜೆಪಿ ದಳವನ್ನ ಅಪ್ಪಿಕೊಳ್ತಾ ಸಿದ್ದು ಅನ್ನೋ ಸಿಂಗಲ್ ಸಿಂಹವನ್ನ ಸೋಲಿಸೋಕೆ ನರಿಗಳೆಲ್ಲ ಒಂದಾಗಿ ಬಿಟ್ವಾ? ಅಷ್ಟಕ್ಕೂ ದಳ ಕಮಲ ಮೈತ್ರಿ ಹಿಂದಿನ ಷರತ್ತುಗಳೇನು ಗೊತ್ತಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ನಿಜಕ್ಕೂ ಈ ರಾಜ್ಯದ ಪ್ರಜ್ಞಾವಂತ ಮತದಾರ ಜೆಡಿಎಸ್ ನಾಯಕರನ್ನು ಎಂದೆಂದಿಗೂ ಕ್ಷಮಿಸೋದಿಲ್ಲ. ಯಾಕಂದ್ರೆ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಪ್ರಾಮಾಣಿಕ ರಾಜಕಾರಣಿ ಧರ್ಮೇಗೌಡರನ್ನ ಬಳಸಿಕೊಂಡ್ರ ಅನಿಸುತ್ತದೆ. ಪರಿಷತ್ನಲ್ಲಿ ನಡೆದ ಗಲಾಟೆಗೆ ಬಹುಮುಖ್ಯ ಕಾರಣ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ. ಇದೇ ಕಾರಣಕ್ಕೆ ಪರಿಷತ್ನಲ್ಲಿ ನಡೆದ ಜಗಳ ಧರ್ಮೇಗೌಡರನ್ನ ಕಂಗೆಡಿಸಿತ್ತು. ಅದೇ ನೋವಿನಲ್ಲೇ ಧರ್ಮೇಗೌಡರು ಆತ್ಮಹತ್ಯೆ ಮಾಡಿಕೊಂಡ್ರು. ಧರ್ಮೇಗೌಡರು ಸತ್ತು ತಿಂಗಳು ಕಳೆಯೋಕೆ ಮುಂಚೆಯೇ ಜೆಡಿಎಸ್ ಬಿಜೆಪಿ ಧರ್ಮೇಗೌಡರ ಸಮಾಧಿ ಮೇಲೆ ಕಮಲದೊಂದಿಗೆ ಮೈತ್ರಿ ಆರಂಭಿಸಿಬಿಟ್ಟಿದೆ. ದೇವೇಗೌಡರ ಜಾತ್ಯತೀತತೆಯ ಪರೀಕ್ಷೆ ನಡೀತಿದೆ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಆಡಿದ್ರು. ಆದ್ರೆ ಇವತ್ತು ದೇವೇಗೌಡರು ತಾನು ಜಾತ್ಯತೀತ ಅಲ್ಲ, ಜಾತಿವಾದಿ ಅನ್ನೋದನ್ನ ಸಾರಿ ಸಾರಿ ಹೇಳುವಂತಹ ದಾಳ ಉರುಳಿಸಿದ್ದಾರೆ. ಇನ್ನೆಂದಿಗೂ ಕೋಮುವಾದಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅನ್ನೋ ತಮ್ಮದೇ 1099ನೇ ಶಪಥವನ್ನು ಮುರಿದಿದ್ದಾರೆ. ಅಷ್ಟಕ್ಕೂ ಬಿಜೆಪಿ ಜೆಡಿಎಸ್ ಮೈತ್ರಿ ಒಪ್ಪಂದದ ಅಸಲಿಯತ್ತೇನು? ದಳಪತಿ ದೇವೇಗೌಡರು ಕಮಲಪತಿಗಳಿಗೆ ಹಾಕಿರೋ ಷರತ್ತುಗಳೇನೂ ಗೊತ್ತಾ? ಕಮಲ ಪಾಳಿಯದಲ್ಲಿ ಈ ಬಗ್ಗೆ ಬಹುದೊಡ್ಡ ಗುಸುಗುಸು ಪಿಸು ಪಿಸು ಕೇಳಿ ಬರುತ್ತಿದೆ. ತಾನು ಜಾತ್ಯತೀತ ಅಂತಲೇ ಕಣ್ಣೀರು ಸುರಿಸಿ ರಾಜಕಾರಣ ಮಾಡುವ ಗೌಡರು ಬಿಜೆಪಿಯೊಂದಿಗೆ ಕೈಜೋಡಿಸುವ ಮುನ್ನ ಒಂದು ಷರತ್ತು ಒಪ್ಪಿದ್ದಾರಂತೆ. ಅದುವೇ ವಿವಾದಿತ ಗೋಹತ್ಯಾ ನಿಷೇಧ ಕಾಯ್ದೆ ಶಿಫಾರಸಿಗೆ ಸಂಪೂರ್ಣ ಬೆಂಬಲವನ್ನು ದಳಪತಿ ನೀಡಿದ್ದಾರಂತೆ. ಗೋಹತ್ಯೆ ನಿಷೇಧ ಮಸೂದೆಯನ್ನ ಬಿಜೆಪಿ ಪ್ರತಿಷ್ಠೆಯ ಕಣವನ್ನಾಗಿ ಮಾಡಿಕೊಂಡಿದೆ. ಆ ಮಸೂದೆಗೆ ಜೆಡಿಎಸ್ ಬೆಂಬಲ ಸಿಗಬೇಕು ಅಥವಾ ಜೆಡಿಎಸ್ ಅದನ್ನು ಬಹಿಷ್ಕರಿಸಿ ಸದನದ ಹೊರಗೆ ಹೋಗಬೇಕು. ಆಗ ಆ ಮಸೂದೆ ಪಾಸು ಮಾಡಲು ಸಾಧ್ಯ. ಆ ಮಸೂದೆ ಪಾಸು ಮಾಡಿಸಿಕೊಳ್ಳಲು ಆಡಳಿತಾರೂಢ ಬಿಜೆಪಿ ರಾಜಿ ಮಾಡಿಕೊಳ್ಳಲು ತಯಾರಾಗಿರುವ ಹಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸಭಾಪತಿ ಸ್ಥಾನವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟರೆ ಆಶ್ಚರ್ಯವಿಲ್ಲ. ಹಾಗೂ ಮುಂದಿನ ಚುನಾವಣೆ ತನಕ ಇವರಿಬ್ಬರ ರಾಜಕೀಯ ಜುಗಲ್ಬುಂದಿ ಆದರೂ ಆಶ್ಚರ್ಯವಿಲ್ಲ. 2018ರಲ್ಲಿ ದೇಶಕ್ಕೆ ದೇಶವೇ ಮೋದಿ ಮೋದಿ ಎನ್ನುತ್ತಿದ್ದಾಗ ಒನ್ ಅಂಡ್ ಓನ್ಲಿ ಲೀಡರ್ ದಕ್ಷಿಣದಲ್ಲಿ ಅಬ್ಬರಿಸಿದ್ರು. ಮೋದಿ ಹವಾ ಇಲ್ಲ ಅನ್ನೋ ಸತ್ಯವನ್ನು ಸಾರಿದ್ರು. ಮೋದಿಯ ಅಶ್ವಮೇಧದ ಕುದುರೆಯನ್ನು ಕಟ್ಟಿಹಾಕಿದ್ರು. ಇಂಥದ್ದೊಂದು ಹೋರಾಟದ ಭಾಗವಾಗಿಯೇ ತಮ್ಮದೇ ಸ್ವಕ್ಷೇತ್ರದಲ್ಲಿ ಸೋಲು ಬಂತಾಯ್ತು. ಮೋದಿ ಅನ್ನೋ ದೇಶದ ಪ್ರಧಾನಿಯನ್ನು ಕಂಗೆಡಿಸಿದ್ದ ನಾಯಕ ಓನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ. ಹಾಗಾಗಿಯೇ ಮೋದಿ ಹಾಗೂ ದೇವೇಗೌಡರು ಒಳ ಒಪ್ಪಂದ ಮಾಡಿಕೊಂಡು ಚಾಮುಂಡೇಶ್ವರಿಯಲ್ಲಿ ಸಿದ್ದು ಸೋಲಿಗೆ ಕಾರಣರಾದ್ರು. ಇದೇ ಕುತಂತ್ರದ ಜೋಡಿ 2023ಕ್ಕೆ ಶತಾಯ ಗತಾಯ ಸಿದ್ದರಾಮಯ್ಯರನ್ನು ಮೇಲೇಳದಂತೆ ಮಾಡಿಬಿಡುವ ಬಹುದೊಡ್ಡ ಸಂಚು ರೂಪಿಸಿದ್ದಾರೆ ಎನ್ನಲಾಗುತ್ತಿದೆ. ಇದರ ಭಾಗವಾಗಿಯೇ ಜೆಡಿಎಸ್ ಬಿಜೆಪಿ 3 ವರ್ಷಕ್ಕೆ ಮುಂಚೆಯೇ ಮೈತ್ರಿ ಆರಂಭಿಸಿವೆ. ಇದೇ ನರಿಗಳ ಹಿಂಡು 2023ಕ್ಕೆ ಸಿಂಗಲ್ ಸಿಂಗಮ್ ಸಿದ್ದು ವಿರುದ್ಧ ಮಾಡಿರೋ ಹುನ್ನಾರ ಎಂಥದ್ದು ಗೊತ್ತಾ? ದಳಪತಿ ದೇವೇಗೌಡ ಹಾಗೂ ಪ್ರಧಾನಿ ಮೋದಿ ಮಾಡಿಕೊಂಡಿರೋ ಲೆಕ್ಕಾಚಾರ ನಿಜಕ್ಕೂ ದಂಗುಬಡಿಸುವಂತಿದೆ. ಯಾಕಂದ್ರೆ ಮಹಾರಾಷ್ಟ್ರ ಬಿಹಾರಗಳಲ್ಲಿ ಏನಾಯ್ತು ಅನ್ನೋದು ಮೋದಿಗೂ ಅರ್ಥವಾಗಿದೆ. ಸ್ಥಳೀಯ ಪ್ರಾದೇಶಿಕ ಪಕ್ಷಗಳ ಬಲವೇ ಇಲ್ಲದೆ ತಮ್ಮ ಬಿಜೆಪಿ ಸಂಪೂರ್ಣ ಬಹುಮತ ಗಳಿಸೋದು ಅಸಾಧ್ಯವಾಗಿದೆ. ಸಾಕ್ಷಾತ್ ಮೋದಿಯೇ 21 ರ್ಯಾಲಿಗಳಲ್ಲಿ ಭಾಗವಹಿಸಿದ್ರೂ ಕರ್ನಾಟಕದಲ್ಲಿ ಬಿಎಸ್ವೈ ಪಡೆ 113 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಇದೀಗ ಬಿಎಸ್ವೈ ಸರ್ಕಾರವನ್ನು ಕುಮಾರಸ್ವಾಮಿ ಸರ್ಕಾರವನ್ನು ನೋಡಿ ಬೇಸತ್ತಿರೋ ಜನ ಸಿದ್ದು ಬೆಟರ್ ಅಂತಿದ್ದಾರೆ. ಹಾಗಾಗಿಯೇ ಮುಂದಿನ ಚುನಾವಣೆಯಲ್ಲಿ ಸಿದ್ದು ಗೆದ್ದು ಬೀಗಬಾರದು ಅಂತಲೇ ದಳ ಕಮಲ ಒಂದಾಗುತ್ತಿದೆ. ಹಾಗಾಗಿಯೇ ಮೋದಿ ತಮ್ಮ ಪಕ್ಷಕ್ಕೆ 150 ಕ್ಷೇತ್ರಗಳನ್ನು, ದೇವೇಗೌಡರು ತಮ್ಮ ಪಕ್ಷಕ್ಕೆ 74 ಕ್ಷೇತ್ರಗಳನ್ನು ಹಂಚಿಕೊಳ್ಳೋದಕ್ಕೂ ಸಜ್ಜಾಗಿದ್ದಾರೆ ಎನ್ನಲಾಗುತ್ತಿದೆ.
ಹಳೆ ಮೈಸೂರಿನ ಬಹುಪಾಲು 74 ವಿಧಾನಸಭಾ ಕ್ಷೇತ್ರಗಳನ್ನು ದೇವೇಗೌಡರು ಕೇಳಿದ್ದಾರೆ ಎನ್ನಲಾಗುತ್ತಿದೆ. ಸಿದ್ದು ಅನ್ನೋ ಸಿಂಹವನ್ನು ಮೋದಿ ಗೌಡರು ಒಂದಾಗಿ ಸೋಲಿಸೋಕೆ ಸಾಧ್ಯವೇ? ಅಹಿಂದ ಮಂದಿ ಈ ಸಲ ತಮ್ಮ ನಾಯಕ ಸಿದ್ದರಾಮಯ್ಯನನ್ನು ಗೆಲ್ಲಿಸುತ್ತಾರಲ್ಲವೇ? ಈ ವಿಡಿಯೋ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.